नमस्कार संयुक्त कर्नाटक न्यूज़ 7 के स्वागत नानु प्रकाश चळगिरी। मदुवे गणेशोत्सव राजकीय समारंभ समावेश कार्यक्रम पटाकी सिडिसुवुदन्नु निषेधिसलागुवुदु एंदु मुख्यमंत्री सिद्धरामय्य तिळिसिद्दारे। अत्तिबेले पटाकी मळिगे स्फोट प्रकरणक्के संबंधिसिदंते राज्यदल्लि पटाकी माराटक्के कैगोळ्ळबेकाद मुंजाग्रता क्रम कुरितु अधिकारिगळोंदिगे सभे नडेसि बळिक मातनाडिद अवरु राज्यदल्लि इन्नु मुंदे एल्ल मेरवणिगेगळल्लि पटाकिगे निषेध विधिसलागिदे। ಆದರೆ ದೀಪಾವಳಿಗೆ ಪಟಾಕಿ ನಿಷೇಧ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು। ಬಿಜೆಪಿ ಜೊತೆ ಎಚ್ಡಿ ಕುಮಾರಸ್ವಾಮಿ ಕೈ ಜೋಡಿಸಿದ್ದು ಡಿಕೆ ಶಿವಕುಮಾರ್ ಜೈಲಿಗೆ ಕಳಿಸಲು ಇರಬೇಕು ಎಂದು ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ। ಡಿಕೆಶಿ ಜೈಲಿಗೆ ಹೋಗುತ್ತಾರೆ ಎಂಬ ಕುಮಾರಸ್ವಾಮಿ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಅವರು ಕುಮಾರಸ್ವಾಮಿ ಒಳಗಿನ ಸಂಚನ್ನ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ, ನಾವು ಎಲ್ಲವನ್ನ ಎದುರಿಸಲು ಸಜ್ಜಾಗಿದ್ದೇವೆ, ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ, ಜನಪರ ಆಡಳಿತ ನೀಡಲು ನಾವು ಕೆಲಸ ಮಾಡುತ್ತಿದ್ದೇವೆ ಎಂದು ನಮ್ಮ ಲೀಡರ್ಗಳನ್ನ ಜೈಲಿಗೆ ಹಾಕ್ತೀವಿ ಮಾಡ್ತೀವಿ ಅಂತ ಈ ರೀತಿಯಾಗಿ ಬರಿ ಸೇಡಿನ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ। ಈಗಾಗಲೇ ಜನ ಕರ್ನಾಟಕದಲ್ಲಿ ಬಿಜೆಪಿಗೂ ಪಾಠ ಕಲಿಸಿದ್ದಾರೆ, ಜನತಾದಳಕ್ಕೂ ಪಾಠ ಕಲಿಸಿದ್ದಾರೆ। ರಾಜ್ಯ ಸರ್ಕಾರ ಬಿಡುಗಡೆ ಮಾಡಲು ಹೊರಟಿರುವುದು ಜಾತಿ ಗಣತಿ ಹೌದು ಅಲ್ಲವೋ ಎನ್ನುವುದು ಸ್ಪಷ್ಟವಾಗಲಿ, ಆ ವರದಿ ಪ್ರಕಟವಾದರೆ ಕೆಲವು ಸಮುದಾಯಗಳಿಗೆ ಅಸಮಾಧಾನವಾಗಲಿದೆಯಾ, ಈ ಬಗ್ಗೆ ಮೊದಲು ಚರ್ಚೆಯಾಗಲಿ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ। ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಹಿಂದಿನ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿ ಜಾರಿ ಮಾಡಬಹುದಿತ್ತು, ಚುನಾವಣೆ ಬಂತು ಅಂತ ಆ ಸಮಯದಲ್ಲಿ ಮಾಡಲಿಲ್ಲ, ಈಗ ಈ ಬಗ್ಗೆ ಮಾತನಾಡುತ್ತಾರೆ, ಅದು ಜಾತಿ ಗಣತಿ ಹೌದೋ ಅಲ್ಲವೋ ಅನ್ನುವುದರ ಬಗ್ಗೆ ಸ್ಪಷ್ಟತೆ ಇಲ್ಲ, ಈ ಬಗ್ಗೆ ಸರ್ಕಾರ ಸ್ಪಷ್ಟತೆಯನ್ನ ನೀಡಬೇಕು, 160 ಕೋಟಿ ರೂಪಾಯಿ ಖರ್ಚು ಮಾಡಿ ಜಾತಿ ಸಮೀಕ್ಷೆ ಮಾಡಿದ್ದು ಅದು ಯಾವ ಜಾತಿ ಸಮೀಕ್ಷೆ ಅನ್ನುವ ಸ್ಪಷ್ಟತೆ ಇಲ್ಲ, ಅದರ ಬಗ್ಗೆ ಸ್ಪಷ್ಟತೆಯನ್ನ ಸರ್ಕಾರ ಮೊದಲು ಕೊಡಲಿ ಎಂದರು। ಮಾಡಲಿಲ್ಲ, ಎಲೆಕ್ಷನ್ ಬಂತು ಅಂತ ರಾಜಕಾರಣಕ್ಕೆ ಮಾಡಲಿಲ್ಲ, ಈಗ ಅದರ ಬಗ್ಗೆ ಮಾತಾಡ್ತಾರೆ, ಆದರೆ ಅದು ಜಾತಿ ಗಣತಿ ಹೌದು ಅಲ್ಲ ಅನ್ನೋದು ಫಸ್ಟ್ ಸ್ಪಷ್ಟೀಕರಣ ಆಗಬೇಕು। ಕರ್ನಾಟಕದಲ್ಲಿ ನಡೆದಂತಹ ಸಮೀಕ್ಷೆ ಏನಿದೆ 160 ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ಜಾತಿ ಸಮೀಕ್ಷೆ ಅಂತ ಎಲ್ಲೂ ಆದೇಶದಲ್ಲಿ ಇಲ್ಲ, ಹೀಗಾಗಿ ಜಾತಿ ಸಮೀಕ್ಷೆ ಹೆಂಗೆ ಮಾಡ್ತಾರೆ, ಹೆಂಗೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಅದ್ರ ಬಗ್ಗೆ ಮೊದಲು ಸರ್ಕಾರ ಮುಖ್ಯಮಂತ್ರಿಗಳು ಸ್ಪಷ್ಟೀಕರಣ ಕೊಡಲಿ। ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಗಂಭೀರತೆ ಇಲ್ಲ, ಆಡಳಿತ ಕೆಲವರ ಕೈಗೊಂಬೆಯಾಗಿದೆ, ಸಿದ್ದರಾಮಯ್ಯ ಅವರ ಸಂಪುಟ ಸಚಿವರು ಇಲಾಖೆಯಲ್ಲಿ ತೊಡಗಿ ಕೆಲಸ ಮಾಡುವಲ್ಲಿ ವಿಫಲರಾಗಿದ್ದಾರೆ, ಹೀಗಾಗಿ ಆಡಳಿತದಲ್ಲಿ ಸಮಾಜದಲ್ಲಿ ಗೊಂದಲದ ಗೂಡಾಗಿದೆ ಎಂದು ಮಾಜಿ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು। ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದಲ್ಲಿ ಮಂತ್ರಿಗಳಿಗೆ ಗಂಭೀರತೆ ಇಲ್ಲದಾಗಿದೆ, ತಮ್ಮ ಚುನಾವಣೆಗೆ ಖರ್ಚು ಮಾಡಿದ ಹಣ ಹೊಂದಿಸುವುದರಲ್ಲಿ ಮತ್ತು ಮುಂದಿನ ಚುನಾವಣೆಗೆ ಹಣ ಹೊಂದಿಸುವುದರಲ್ಲಿದ್ದಾರೆ ಎಂದು ಆರೋಪಿಸಿದರು। ನೋಡಿದ್ರೆ ಪ್ರತಿ ಇಲಾಖೆಗಳನ್ನ ನಾವು ನೋಡ್ತಾ ಹೋದ್ರೆ ಒಬ್ಬ ಮಂತ್ರಿಗಳಿಗೂ ಗಂಭೀರತೆ ಇಲ್ಲ, ಜವಾಬ್ದಾರಿಗಳಿಲ್ಲ, ನಾವು ಮಂತ್ರಿ ಆಗಿರೋದು, ಸರ್ಕಾರ ರಚನೆ ಮಾಡಿರೋದು, ನಾವು ಚುನಾವಣೆ ಮೊದಲೇನು ಹಣ ಖರ್ಚು ಮಾಡಿದ್ವಿ, ಅದನ್ನು ಮತ್ತೆ ಗಳಿಕೆ ಮಾಡ್ಕೊಳ್ಳೋದಕ್ಕೆ, ಮುಂದಿನ ಚುನಾವಣೆಗೆ ಹಣ ಬೇಕು, ಅದನ್ನ ನಾವು ಗಳಿಸ್ಕೊಳ್ಳೋದಕ್ಕೆ ಅನ್ನುವಂತಹ ಈ ಮಾನಸಿಕತೆ ಅದು ಬೆಳೆದಿರೋದನ್ನ ನೋಡ್ತಾ ಇದ್ದೇವೆ। ವಿಶೇಷವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ತಮ್ಮ ಮಂತ್ರಿಮಂಡಲವನ್ನೂ ಸಹ ಸಚಿವರುಗಳನ್ನೂ ಸಮರ್ಪಕವಾಗಿ ಕಾರ್ಯ ನಿರ್ವಹಿಸುವಂತೆ ಇಲಾಖೆಯಲ್ಲಿ ತೊಡ್ಕೊಂಡು ಕೆಲಸ ಮಾಡುವಂತೆ ಮಾಡೋದಕ್ಕೆ ವಿಫಲರಾಗ್ತಾ ಇದ್ದಾರೆ। ರಾಜ್ಯ ಬಿಜೆಪಿಯ ಹಲವು ನಾಯಕರು ನನ್ನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಎನ್ನುವ ಮೂಲಕ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ ಸವದಿ ಹೊಸ ಬಾಂಬ್ ಸಿಡಿಸಿದ್ದಾರೆ। ಬೆಂಗಳೂರಿನಲ್ಲಿಂದು ಮಾತನಾಡಿದ ಅವರು ಬಿಜೆಪಿ ಲೀಡರ್ಲೆಸ್ ಪಾರ್ಟಿ ಆಗಿದೆ, ಹೀಗಾಗಿ ನಾಯಕ ಇಲ್ಲದೆ ಇರುವುದರಿಂದ ಲೋಕಸಭಾ ಚುನಾವಣೆ ವೇಳೆಗೆ ಮತ್ತಷ್ಟು ನಾಯಕರು ಕಾಂಗ್ರೆಸ್ ಸೇರಲಿದ್ದಾರೆ ಎಂದು ಹೇಳಿದರು। ಈ ಲೋಕಸಭಾ ಚುನಾವಣೆ ಹತ್ತಿರ ಬಂದಾಗ ಬಹಳಷ್ಟು ದೊಡ್ಡ ಪ್ರಮಾಣದ ಜನ ಈ ಕಡೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಬಹಳಷ್ಟು ಜನ ನನ್ನ ಸ್ನೇಹಿತರು ಇದ್ದಾರೆ, ಅಲ್ಲಿ ನನ್ನ ಸಂಪರ್ಕದಲ್ಲಿ ಇದ್ದಾರೆ, ಅದು ಅವರನ್ನ ಕರ್ಕೊಂಡು ಬಂದಮೇಲೆ ಅವ್ರದ್ದು ಸ್ಥಾನಮಾನ ಏನು, ಅವ್ರ ಪಾತ್ರ ಏನು ಅಂತಕ್ಕಂಥದ್ದು ನಾವು ಮೊದಲಿನೇ ಆಲೋಚನೆ ಮಾಡಬೇಕಾಗಿತ್ತು।
ಬಾಗಲಕೋಟೆ ಜಿಲ್ಲೆಯ ತೇರದಾಳದಲ್ಲಿ ನಡೆಯುವ ಜಿಲ್ಲಾಧಿಕಾರಿ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಾರಿಗೆ ಸಂಸ್ಥೆ ಬಸ್ ಮೂಲಕ ಟಿಕೆಟ್ ಪಡೆದು ಪ್ರಯಾಣಿಸಿದರು. ಮಹಿಳಾ ಅಧಿಕಾರಿಗಳು ಶಕ್ತಿ ಯೋಜನೆಯಡಿ ತಮ್ಮ ಆಧಾರ್ ಕಾರ್ಡ್ ತೋರಿಸಿ ಶೂನ್ಯ ದರ ಟಿಕೆಟ್ ಪಡೆದಿದ್ದಾರೆ. ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಹಾಗೂ ಪರಿಸರ ಮಾಲಿನ್ಯ ಕಡಿಮೆ ಮಾಡುವ ಸಲುವಾಗಿ ಎಲ್ಲ ಅಧಿಕಾರಿಗಳು ತಮ್ಮ ಸರ್ಕಾರಿ ವಾಹನವನ್ನು ಉಪಯೋಗಿಸದೆ ಜಿಲ್ಲಾಧಿಕಾರಿಗಳೊಂದಿಗೆ ಸರ್ಕಾರಿ ಬಸ್ ಮೂಲಕವೇ ಪ್ರಯಾಣ ಮಾಡಿದರು. ಹಿರಿಯ ಅರ್ಥಶಾಸ್ತ್ರಜ್ಞ ಅಮರ್ತ್ಯ ಸೇನ್ ನಿಧನರಾದರು ಎಂಬ ಸುದ್ದಿ ವೈರಲ್ ಆಗಿದ್ದು ಅವರ ಮಗಳು ನಂದನಾ ಸೇನ್ ನನ್ನ ತಂದೆ ಚೆನ್ನಾಗಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ವರ್ಷ ಅರ್ಥಶಾಸ್ತ್ರ ನೊಬೆಲ್ ಪಡೆದಿರುವ ಕಾಡ್ಲಿಯ ಗೋಲ್ಡಿನ್ ಅವರು ಅರ್ಥಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ವಿಜೇತ ಅಮರ್ತ್ಯ ಸೇನ್ ಅವರು ನಿಮಿಷಗಳ ಹಿಂದೆ ನಿಧನರಾದರು ಎಂದು ಟ್ವೀಟ್ ಮಾಡಿದ್ದರು. ಇನ್ನಷ್ಟು ಬರವಣಿಗೆಗಳು ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ, ಗೊತ್ತಿರಲ್ವಾ?